Sarveshwaraya Şemh-ı Şemh-ı Mahadevaya yog श्वराय कालकालकालश्वराय शिव शिवश्वराय शम्भ शम्भ योगयोगयोग्वराय भूत भूत भूतश्वराय कालकाल कालश्वराय शिव व सर्वेश्वराय शम्भ शम्भ महाधयगयो गयोग्वरा भूते स्वराय काल काल कालेश्वराय शिव शिव सर्वेश्वराय शंभ शंभ

पुनरपि जननं पुनरपि मरणम् पुनरपि जननी जठरे शयन

बहुदुस्तारे यह संसारे बहुदुस्तारे यह संसारे बहुदुस्तारे

ವಸಂತಕಾಲ ಮರಗಳಲ್ಲಿ ಹೂವು ಹಣ್ಣುಗಳು ಪಕ್ಷಿಗಳು ಬಹಳ ಖುಷಿಯಲ್ಲಿವೆ ಕಾಣಿಸ್ತಿದೆ ಒಂದು ಕಾರಣ ತುಂಬ ಹಣ್ಣಿದೆ ಮತ್ತೆ ಹಸಿರು ಸಮೃದ್ಧವಾಗಿ ಬೆಳೆದಿದೆ ಅಂತ ಇನ್ನೊಂದು ಕಾರಣ ಎಲ್ಲ ಮನುಷ್ಯರು ಲಾಕ್ ಡೌನ್ ದುಪ್ಪಟ್ಟು ಸಂಭ್ರಮ ಆಶ್ರಮದಲ್ಲಿ ಓಡಾಡ್ತಿರೋ ಫೋಟೋ ನೋಡಿರಬಹುದು ಛಾವಣಿ ಮೇಲೆ ನವಿಲುಗಳು ಹೆಣ್ಣು ನವಿಲು ಇಲ್ದಿದ್ರೂ ಕುಣಿತಿವೆ ಮನುಷ್ಯರಿಲ್ಲ ಅನ್ನೋ ತೀವ್ರ ಖುಷಿಯಲ್ಲಿ ಕುಣಿತಿವೆ It's called dirty little logic. As flowers become fruits with a touch of magic spring, as flowers become fruits with a touch of magic spring, green leaves did become flowers. Brown branches became leaves, knotted roots became a luxuriant tree, exuding the very plasma of life. All this from the soil that some call dirt. Is this a dirty life or the magic of creation? You shall know as per your incline. All this from the soil that some call dirt. Is this a dirty life or the magic of creation? You shall know as per your incline. Inclined to pay attention to the magic of creation or engrossed in your own dirty little logic. <laughs> it's called lock up <laughs> up not down <laughs> do you need to be locked down or do you possess the needed sense to sanitize distance and disinfect do you need to be locked down or do you possess the needed sense to sanitize distance and disinfect are you in appreciation of those who strive for you? Are you in appreciation for those who strive for you, or are you a lout with a vulgar sense of entitlements, or a religious nut who can only live well in a paradise elsewhere? If you have no sensitivity to appreciate the dedication, commitment and selflessness with which doctors nurses police and even most politicians are striving to save your life and mine what you need is not lockdown lock up lockdown lock up మొదలు గుడ్ న్యూస్ ఫస్ట్ బ్యాడ్ న్యూస్ గుడ్ న్యూస్ ఏనందరే తీవ్ర ಹೊಡೆತಕ್ಕೊಳಗಾಗಿದ್ದ ದೇಶಗಳು ಇಟಲಿ ಸ್ಪೇನ್ ಮುಂತಾದವು ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಲಾಕ್ಡೌನ್ನಿಂದ ಲಾಕ್ಡೌನ್ ತೆಗೆದಾಗ ಏನಾಗುತ್ತೆ ಗೊತ್ತಿಲ್ಲ ಆದರೆ ಈಗ ಸಾವಿನ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಹೊಸ ಸೋಂಕುಗಳು ಕಡಿಮೆಯಾಗಿವೆ ಭಾರತದಲ್ಲೂ ಅದು ಕೆಳಗೆ ಇಳೀತಿದೆ ಭಾರತದಲ್ಲಿ ಸಾವಿನ ಸಂಖ್ಯೆ ಐದು ನೂರು ದಾಟಿದ್ರು ಗೆರೆ ಕೆಳಮುಖವಾಗ್ತಿದೆ ಮತ್ತು ಹಾಟ್ಸ್ಪಾಟ್ಗಳು ಅಜ್ಞಾನ ಅಥವಾ ಉದ್ದೇಶಪೂರ್ವಕವಾಗಿ ಸೋಂಕು ಹರಡುತ್ತಿದ್ದ ಜಾಗಗಳೆಲ್ಲ ಬ್ಯಾರಿಕೇಡ್ ಹಾಕಿ ಪ್ರತ್ಯೇಕಿಸಲಾಗಿದೆ ಹಾಗಾಗಿ ನಿಯಂತ್ರಣದಲ್ಲಿವೆ ಆ ಜಾಗದಲ್ಲಿ ಕೆಲವು ಸಾವುಗಳಾಗಿವೆ ಹಾಗಾಗಿ ಜನರು ಸ್ವಲ್ಪ ಶಿಸ್ತು ತೋರಿಸ್ತಿದ್ದಾರೆ ಆನ್ ಹೋಲ್ ಇಟ್ ಸ್ಲೋಲಿ ಇದು ಒಳ್ಳೆ ಸೂಚನೆ ಆದರೆ ನಾಳೆ ಇಪ್ಪತ್ತು ನಾಳೆ ಮಧ್ಯರಾತ್ರಿಯಿಂದ ಸ್ವಲ್ಪ ಮಟ್ಟಿಗೆ ತಗ್ಗಿಸಲಾಗುತ್ತೆ ಕೆಲವು ಆರ್ಥಿಕ ಚಟುವಟಿಕೆಗಳಿಗೆ ವ್ಯವಸಾಯಕ್ಕೆ ಮತ್ತು ಸಮಾಜಕ್ಕೆ ಅಗತ್ಯವಾದ ಕೆಲವು ಪ್ರಮುಖ ಉದ್ದಿಮೆಗಳಿಗೆ ಲಾಕ್ಡೌನ್ ಸ್ವಲ್ಪ ಇಳಿಸಿದ ಮೇಲೆ ಗೆರೆ ಹೇಗೆ ಹೋಗುತ್ತೆ ನೋಡಬೇಕು ಮತ್ತು ಮೇ ಮೂರು ಬಹಳ ದೂರ ಏನಿಲ್ಲ ಯಾಕಂದರೆ ವೈರಸ್ ತನ್ನ ಕೆಲವು ಹೊಸ ಗುಣಗಳನ್ನು ಇದೆ ಪ್ರಾರಂಭದಲ್ಲಿ ನಮಗೆ ಅದು ಗೊತ್ತಾಗಲಿಲ್ಲ ಅದು ಕೇವಲ ಉಸಿರಾಟ ವ್ಯವಸ್ಥೆ ಆಕ್ರಮಿಸ್ತಿದೆ ಅಂದುಕೊಂಡ್ವಿ ಅದಕ್ಕೆ ಸರಳ ಪರಿಹಾರ ಹುಡುಕುತ್ತಾ ಇದ್ವಿ ಆದ್ರೀಗ ಅದು ಟೀ ಸೆಲ್ಸ್ ಅಥವಾ ಲಿಂಫೋಸೈಟ್ಸ್ಗಳಿಗೆ ಹಾನಿ ಮಾಡ್ತಿದೆ ಅಂತ ಗೊತ್ತಾಗ್ತಿದೆ ವೈರಸ್ ಜೊತೆ ಹೋರಾಡೋ ನಮ್ಮ ದೇಹದ ಪ್ರಮುಖ ಸೈನ್ಯ ಅದೇ ಅವಕ್ಕೇ ಹಾನಿ ಮಾಡ್ತೀವಿ ಹೆಚ್ಚು ಕಮ್ಮಿ ಎಚ್ ಐ ವಿ ವೈರಸ್ ಮಾಡೋ ಥರಾನೇ ರೋಗ ನಿರೋಧಕ ಶಕ್ತಿಯನ್ನೇ ಹಾಳುಗೆಡವ್ತಿದೆ ಎಚ್ ಐ ವಿ ಅಷ್ಟು ಅಲ್ಲದೇ ಇರಬಹುದು ಆದರೆ ಆ ಗುಣ ತೋರಿಸ್ತಿದೆ ಆದ್ದರಿಂದ ವೈರಸ್ ಕುರಿತಾದ ಈ ಹೊಸ ತಿಳಿವಳಿಕೆ ಚಿಂತೆ ಉಂಟು ಮಾಡುತ್ತಿದೆ ಏಕೆಂದರೆ ರೋಗ ನಿರೋಧಕತೆಯನ್ನು ಹೆಚ್ಚಿಸೋದೇ ನಮ್ಮ ಉತ್ತರ ಆಗಿತ್ತು ಇನ್ನೂ ವ್ಯಾಕ್ಸಿನ್ ಇಲ್ಲ ಅದನ್ನು ಕಂಡು ಹಿಡಿಯೋದು ಸದ್ಯಕ್ಕೆ ಇನ್ನೂ ದೂರದಲ್ಲಿದೆ ಪ್ರಬಲ ರೋಗ ನಿರೋಧಕ ಶಕ್ತಿ ಇದ್ದರೆ ಸಾಕು ಅಂತ್ಕೊಂಡಿದ್ವಿ ಅದರ ವೈರಸ್ ಅದರ ಮೇಲೇ ದಾಳಿ ಮಾಡಿ ಶಕ್ತಿ ಕುಂದಿಸ್ತಿದೆ ಟೀಸೆಲ್ಸ್ ಅಥವಾ ಲಿಂಫೋಸೈಟ್ಸ್ಗಳಿಗೆ ಈ ವೈರಸ್ ಜೊತೆ ಹೋರಾಡಬೇಕು ಅಂತಲೇ ಗೊತ್ತಾಗುತ್ತಿಲ್ಲ ವೈರಸ್ ಹೋಗಿ ಅವನ್ನೇ ಶಕ್ತಿ ಗುಂದಿಸ್ತೀವಿ ಇದು ಕಳವಳ ಉಂಟು ಮಾಡೋ ವಿಷಯ ವಿಜ್ಞಾನಿಗಳು ಚಿಂತಿತರಾಗಿದ್ದಾರೆ ಯಾಕಂದರೆ ಅದಕ್ಕೆ ಉಸಿರಾಟದ ವ್ಯವಸ್ಥೆಯಾಗಿ ಚಿಕಿತ್ಸೆ ನೀಡೋದು ಕೆಲಸ ಮಾಡಲ್ಲ ಅದು ನಮ್ಮ ಶರೀರದ ಇನ್ನೊಂದು ಮೂಲಭೂತ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಿದೆ ಖಂಡಿತ ನಾನು ಲಾಕಪ್ ಕವಿತೆಯಲ್ಲಿ ಉಲ್ಲೇಖಿಸಿದಂಥ ಜನರಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಮೆರಿಕದಲ್ಲಿ ಲಾಕ್ಡೌನ್ ವಿರುದ್ಧ ಕೆಲವು ಪ್ರೊಟೆಸ್ಟ್ಗಳಾಗಿವೆ ಅಲ್ಲಿ ಇಲ್ಲಿನ ತರಹ ಪೂರ್ತಿ ಲಾಕ್ಡೌನ್ ಇಲ್ಲದಿದ್ದರೂ ಸಹ ಭಾರತದಲ್ಲೂ ಕೆಲವು ಜನರಿದ್ದಾರೆ ಅಲ್ಲಿ ಇಲ್ಲಿ ಲಾಕ್ಡೌನ್ ಉಲ್ಲಂಘಿಸ್ತಿದ್ದಾರೆ ಬೇಜವಾಬ್ದಾರಿಯುತ ವಿಷಯಗಳನ್ನು ಮಾಡ್ತಿದ್ದಾರೆ ಇವತ್ತು ಪ್ರಧಾನಿಗಳು ಯುವಜನರಿಗೆ ಕರೆ ಕೊಟ್ಟಿದ್ದಾರೆ ಮುಂದಾಳುತ್ವ ತಗೊಂಡು ಲಾಕ್ಡೌನ್ ಯಶಸ್ವಿಯಾಗಿಸೋದಕ್ಕೆ ಏಕೆಂದರೆ ಭಾಗಶಃ ಯಶಸ್ವಿಯಾಗಿಸೋದ್ರಿಂದ ಶಕ್ತಿ ಸಮಯ ವ್ಯರ್ಥವಾಗುತ್ತೆ ಆರ್ಥಿಕ ಹಾನಿಯಾಗುತ್ತಷ್ಟೆ ಅದು ಪೂರ್ತಿ ಯಶಸ್ವಿಯಾದರೆ ಮಾತ್ರ ಲಾಕ್ಡೌನ್ ಪ್ರಯೋಜನಕಾರಿ ನಾನು ಲಾಕ್ಡೌನ್ ಮಾಡಿ ನೀವು ಮಾಡಲಿಲ್ಲ ಅಂದರೆ ಪ್ರಯೋಜನ ಇಲ್ಲ ಅದರ ಬದಲು ಇಬ್ರು ರಸ್ತೆಗಿಳಿದು ಯಾರು ಮೊದಲು ಸಾಯ್ತಾರೆ ಅಂತ ನೋಡಬಹುದು ಆದರೆ ಮಹಿಳೆಯರಿಗೆ ಅನುಕೂಲ ಇದೆ ವೈರಸ್ ಇಸ್ ಲಾರ್ಜ್ಲಿ ಕಿಲ್ಲಿಂಗ್ ಮ್ಯಾನ್ ವೈರಸ್ ಬಹುತೇಕ ಪುರುಷರನ್ನೇ ಕೊಲ್ತಿದೆ ಇದೇ ನಾನು ಹೇಳಿದ ಗುಡ್ ನ್ಯೂಸ್ ಸಾಮಾನ್ಯವಾಗಿ ಮಹಿಳೆಯರಿಗೆ ಹೆಚ್ಚು ಸಶಕ್ತ ರೋಗ ನಿರೋಧಕ ವ್ಯವಸ್ಥೆ ಇದೆ ಅವರ ದೇಹ ಗರ್ಭಿಣಿಯಾಗೋದನ್ನು ನಿಭಾಯಿಸುವುದಕ್ಕೆ ತಯಾರಾಗಿದೆ ಅವರು ಗರ್ಭಿಣಿಯಾದಾಗ ಅದು ಅವರ ದೇಹದೊಳಗೆ ಒಂದು ಬಾಹ್ಯ ವಿಷಯವಿರೋ ಥರಾನೇ ಅದರಿಂದ ರೋಗ ನಿರೋಧಕತೆ ಹೆಚ್ಚು ವ್ಯವಸ್ಥಿತವಾಗಿರುತ್ತೆ ಅಂಕಿಅಂಶಗಳು ಇನ್ನೂ ಬಂದಿಲ್ಲ ಆದರೆ ಸಾಮಾನ್ಯವಾಗಿ ಸಾಯ್ತಿರೋದು ಹೆಚ್ಚಾಗಿ ಗಂಡಸರು ಅಂತಿದ್ದಾರೆ ಲಿಂಗಭೇದ ವೈರಸ್ ವಿಷಯದಲ್ಲೂ ಕನಿಷ್ಠ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ಅನ್ನೋದು ಸಮಾಧಾನ ಹಲವು ಸಂಗತಿಗಳು ರೂಪುಗೊಳ್ತಿವೆ ಆದರೆ ಎರಡು ಕಳವಳಕಾರಿ ವಿಷಯಗಳೇನೆಂದರೆ ವೈರಸ್ ಬರೀ ಉಸಿರಾಟ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಿಲ್ಲ ಕೆಲವರಲ್ಲಿ ಕಿಡ್ನಿ ಲಿವರ್ ಡ್ಯಾಮೇಜ್ಗಳಾಗಿರೋದು ಗಮನಕ್ಕೆ ಬಂದಿದೆ ಬರೀ ಒಂದಿಬ್ರಿಗೆ ಅಥವಾ ಟ್ರೆಂಡ್ ಆಗಿದೆಯಾ ಗೊತ್ತಿಲ್ಲ ಮತ್ತು ಹೆಚ್ಚು ಕಳವಳಕಾರಿ ವಿಷಯ ಅದು ಹೆಚ್ ಐ ವಿ ವೈರಸ್ ಥರ ವರ್ತಿಸ್ತಿದೆ ರೋಗ ನಿರೋಧಕ ವ್ಯವಸ್ಥೆಯ ಮೇಲೇ ದಾಳಿ ಮಾಡ್ತಿದೆ ಈಗಾಗಲೇ ಹೆಚ್ಚಿನವರಿಗೆ ಗೊತ್ತಿರೋ ಹಾಗೆ ವೈರಸ್ನ ನಿಜವಾದ ಸಮಸ್ಯೆ ಅದರ ಸಾವಿನ ಸಂಖ್ಯೆಗಳು ಸಾರ್ಸ್ ಮಾರ್ಸ್ ಸ್ಪ್ಯಾನಿಷ್ ಫ್ಲೂನಷ್ಟು ಹೆಚ್ಚಿಲ್ಲದಿದ್ದರೂ ಸಮಸ್ಯೆ ಏನೆಂದರೆ ರೋಗಲಕ್ಷಣರಹಿತ ಹರಡುವಿಕೆ ಸೋಂಕು ತಗುಲಿರೋ ಬಹಳ ಜನ ಮೂರು ವಾರದವರೆಗೆ ಏನೂ ಲಕ್ಷಣ ತೋರಿಸಿಲ್ಲ ಆದರೆ ಹರಡ್ತಾ ಇದ್ದಾರೆ ಈ ವೈರಸ್ನ ನಿಜವಾದ ಸವಾಲು ಅದೇ ಅದೇನೇ ಇದ್ದರೂ ಇನ್ನೆರಡು ವಾರಗಳಲ್ಲಿ ಆರ್ಥಿಕ ಚಟುವಟಿಕೆ ಹಿಂತಿರುಗುತ್ತೆ ಅದರ ಮುಖ್ಯವಾದ ವಿಷಯ ಏನಂದರೆ ಸರ್ಕಾರ ಲಾಕ್ಡೌನ್ ತೆಗೆದರೂ ಜನರು ತಮ್ಮದೇ ವೈಯಕ್ತಿಕ ಲಾಕ್ಡೌನ್ ಅನುಸರಿಸಬೇಕು ತೀರಾ ಅಗತ್ಯವಿರೋದನ್ನಷ್ಟೇ ಮಾಡಿ ಅಂತರ ಕಾಪಾಡಿ ಮತ್ತು ಜನರ ಅರಿವಿಗೆ ಬಂದಿರೋ ಉಸಿರಾಟದ ನೀತಿ ನಿಯಮಗಳನ್ನು ಲಾಕ್ಡೌನ್ಗೆ ನಿಲ್ಲಿಸದೆ ಜೀವನ ಇಡಿ ಪಾಲಿಸೋಣ ಮತ್ತು ನಮ್ಮನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ ಸೋಂಕಿನ ಎರಡನೇ ಅಲೆ ಉಂಟಾಗದೇ ಇರೋ ತರಹ ಈ ಭಯಾನೂ ಇದೆ ಉಷ್ಣಾಂಶ ಏಳು ಡಿಗ್ರಿಗೂ ಕಮ್ಮಿಯಾಗೋ ಶೀತ ಪ್ರದೇಶಗಳಲ್ಲಿ ಅಕ್ಟೋಬರ್ ಕೊನೆಯಾಗೋ ಸಮಯದಲ್ಲಿ ಕೆಲವು ವಿಜ್ಞಾನಿಗಳು ಹೇಳ್ತಿದ್ದಾರೆ ಸೋಂಕಿನ ಇನ್ನೊಂದು ದೊಡ್ಡ ಅಲೆ ಬರುತ್ತೆ ಅಂತ ಯಾಕಂದರೆ ಜನ ಸೋಂಕಿಗೆ ಒಳಗಾಗಿ ಹೆಚ್ಚು ಕಾಯಿಲೆ ಬೀಳೋದು ಚಳಿಗಾಲದಲ್ಲಿ ಆಗ ಇನ್ನೊಂದು ದೊಡ್ಡ ಅಲೆ ಬರುತ್ತೆ ಅಂತಿದ್ದಾರೆ ಅದೇನೇ ಇದ್ದರು ಮಾನವ ಒಂದು ಸದೃಢ ಜೀವಿ ಏನೋ ಉಪಾಯ ಕಂಡುಕೋತೀವಿ ನಾವು ಉಪಾಯ ಕಂಡುಕೊಳ್ಳೋ ಮೊದಲು ಟಿಲ್ ದ್ಯಾನ್ ಎಸ್ಟ್ ಕೀಪ್ ಡಿಸ್ಟೆನ್ಸ್ ಎಲ್ಲರೂ ಅಂತರ ಕಾಯ್ಕೋಬೇಕು ಅದು ಬಹಳ ಮುಖ್ಯ ನಿಮ್ಮ ಜೀವನ ನಿಮ್ಮ ಒಳಿತು ಮತ್ತು ಬೇರೆಯವರ ಒಳಿತಿಗೆ ನೀವು ನಾನು ಗಟ್ಟಿಯಾಗಿದ್ದೀನಿ ಅಥವಾ ನಾನು ಸಾಯೋದಕ್ಕೆ ಸಿದ್ಧ ಅನ್ನಬಹುದು ಜನ ಹೀಗೆಲ್ಲ ಹೇಳ್ತಿದ್ದಾರೆ ಯಾರೋ ನನಗೇನಿಲ್ಲ ನಾನು ಸಾಯೋದಕ್ಕೆ ಸಿದ್ಧ ಹೊರ ಹೋಗಿ ಕೆಲಸ ಮಾಡ್ತೀನಿ ಅಂತಾರೆ ನೀವು ಸಾಯೋದಕ್ಕೆ ಸಿದ್ಧರಾಗಿರ್ಬೋದು ಆದರೆ ಅರ್ಥ ಮಾಡ್ಕೊಳ್ಳಿ ಜೀವಂತವಾಗಿದ್ದರೂ ಸತ್ರು ನೀವೊಂದು ದೊಡ್ಡ ಸಮಸ್ಯೆ ಹೌದು ನೀವು ರಸ್ತೆಯಲ್ಲಿ ಸತ್ರೆ ಹೆಣ ನೂರಾರು ಜನರಿಗೆ ಸೋಂಕು ತಗುಲಿಸಬಲ್ಲದು ಜೀವಂತವಾಗಿದ್ದರೂ ಸತ್ರು ನೀವೊಂದು ಸಮಸ್ಯೆ ದಯವಿಟ್ಟು ನಿಮ್ಮೆಲ್ಲ ಹಿಡಿತಾ ಇರಲಿ ನಿಮ್ಮಿಂದ ಬೇರೆಯವರಿಗೆ ಅಪಾಯವಾಗಲ್ಲ ಅಂತ ನೋಡ್ಕೊಳ್ಳಿ ಯಾಕಂದ್ರೆ ಈ ಹಮ್ಮು ದೊಡ್ಡಸ್ತಿಕೆ ಭಾವನೆ ಜನರಲ್ಲಿ ಬಹಳ ಪ್ರಬಲವಾಗಿದೆ ಬಹಳ ಜನರಿಗಿದೆ ಹೆಚ್ಚು ಗಂಡಸರು ಸಾಯ್ತಿರೋದಕ್ಕೆ ಅದು ಒಂದು ಕಾರಣ ಇರಬಹುದು ಅಪಾಯ ಅಂದರೆ ಮಹಿಳೆಯರು ಸಾಮಾನ್ಯವಾಗಿ ಹಿಂದಡಿ ಇಡ್ತಾರೆ ಪುರುಷನಿಗೆ ಹಿಂದಡಿ ಇಡಕ್ಕಾಗಲ್ಲ ಅಪಾಯ ಇದ್ದರೆ ಮುಂದಡಿ ಇಡ್ತಾನೆ ಅದೇ ಅವನ ಸಹಜ ಪ್ರವೃತ್ತಿ ಒಮ್ಮೆ ಹೀಗಾಯ್ತು ಅಮೆರಿಕದವನೊಬ್ಬ ಲಂಡನ್ನ ಹೋಟೆಲ್ನಲ್ಲಿ ತಂಗಿದ್ದ ಅಲ್ಲಿಗೆ ಸ್ಕಾಟ್ಲ್ಯಾಂಡ್ನಿಂದ ಇನ್ನೊಬ್ಬ ಬಂದ ಭೇಟಿಯಾಗೋದಕ್ಕೆ ಸಂಧಿಸಿದಾಗ ಸ್ಕಾಟ್ಲ್ಯಾಂಡ್ನವನು ಕೇಳ್ದ ನೀವು ಯಾವ ದೇಶದವರು ಅಮೆರಿಕದವನು ಜಗತ್ತಿನ ಅತಿ ಶ್ರೇಷ್ಠ ದೇಶದಿಂದ ಅಂದ ಸ್ಕಾಟ್ಲೆಂಡ್ನವನು ಹೇಳ್ದ ನಾನು ಕೂಡ ಆದ್ರೆ ನಿಮ್ಮ ಭಾಷೆ ಸ್ಕಾಟ್ಲೆಂಡ್ ತರ ಇಲ್ವಲ್ಲ ಈ ದೊಡ್ಡ ಸ್ತಿಕೆಗಳು ಒಂದಕ್ಕೊಂದು ತಿಕ್ಕಾಡಿ ಬಹಳ ಹಾನಿ ಉಂಟು ಮಾಡುತ್ತವೆ ದಿಸ್ ನಾಟ್ ಟು ಪೌರುಷ ತೋರಿಸೋ ಸಮಯ ಅಲ್ಲ ಪೌರುಷದ ಸಮಯ ಅಲ್ಲ ಇದು ವೈರಸ್ನ ಸಮಯ ಹಿಂದಡಿ ಇಡಿ ಅದು ಬಹಳ ಮುಖ್ಯ ಇದರಲ್ಲಿ ಹೀರೋಯಿಸಮ್ ಬೇಡ ಈಗ ಹೇರೋಯಿಸಮ್ ಇರೋದು ಜನರನ್ನು ಉಳಿಸೋದ್ರಲ್ಲಿ ಜನರನ್ನು ರಕ್ಷಿಸೋದರಲ್ಲಿ ಹೇರೋಯಿಸಮ್ ಇರೋದು ನನಗೆ ಮಾಡಬೇಕಿರೋದನ್ನು ಬೇರೆಯವರ ಸಲುವಾಗಿ ನಾನೀಗ ಮಾಡಲ್ಲ ಈಗ ಇದೇ ಹೀರೋಯಿಸಮ್ ದಿಸ್ವೆನ್ ಇಸ್ ಫ್ರಮ್ ಸದ್ಗುರು ನೀವು ಯಾವಾಗಲೂ ಸ್ವರ್ಗದ ಭರವಸೆ ಕೊಡೋ ಧರ್ಮಗಳನ್ನ ಗೇಲಿ ಮಾಡ್ತೀರಿ ಹಾಗೆ ನಿಮ್ಮ ಜೊತೆ ಒಂದು ಕ್ಷಣ ಇದ್ದರೆ ಇದೇ ಕೊನೆಯ ಜೀವನ ಅಂತಾನು ಪ್ರಾಮಿಸ್ ಮಾಡಿದ್ದೀರಿ ಇವೆರಡು ಹೇಗೆ ಬೇರೆ ಬೇರೆ ಇದು ಮುಂದುವರಿತಾ ಇದೆಯಾ ಸ್ವರ್ಗ ಮತ್ತು ನಾನು ಹೇಳಿದ್ದು ಸ್ವರ್ಗ ಅಂದರೆ ಪ್ಯಾರಾಡೈಸ್ ಹೆವೆನ್ ಇನ್ನೇನಂತ ಕರೀತಾರೋ ಅದರ ಅರ್ಥ ಏನಂದರೆ ಕೆಲವು ಜಾಗಗಳಲ್ಲಿ ಒಳ್ಳೆಯ ಆಹಾರ ಇದೆ ಇನ್ನು ಕೆಲವು ಕಡೆ ಮದ್ಯದ ನದಿ ಹರಿಯುತ್ತೆ ಇನ್ನು ಕೆಲವು ಕಡೆ ಬೇರೆ ಥರದ ಸಮಸ್ಯೆಗಳಿವೆ ಒಮ್ಮೆ ಹೀಗಾಯಿತು ಅಮೆರಿಕದಲ್ಲಿ ಅಲಬಾಮಾ ಅನ್ನೋ ಒಂದು ವಿಶೇಷ ರಾಜ್ಯದಲ್ಲಿ ಭಾನುವಾರದ ಶಾಲೆಯ ಟೀಚರ್ ಒಳ್ಳೆಯ ರಭಸದಲ್ಲೇ ಹೇಳ್ತಿದ್ದ ದುರದೃಷ್ಟವಶಾತ್ ಕೂತಿದ್ದವರು ನಿಮ್ಮ ಹಾಗೆ ಅಲ್ಲ ಪುಟ್ಟ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಶುರು ಮಾಡಿ ಪಾಲಿಸಿ ಅವನ ಮಾತಿನ ಜಾಣ್ಮೆ ಪೂರ್ತಿ ರಭಸದಲ್ಲಿತ್ತು ಮಧ್ಯ ನಿಲ್ಲಿಸಿದ ಕೇಳ್ದ ಸ್ವರ್ಗಕ್ಕೆ ಹೋಗಕ್ಕೆ ಏನು ಮಾಡಬೇಕು ಯಾವಾಗಲೂ ಮೊದಲನೇ ಸಾಲಲ್ಲಿ ಕೂರೋ ಪುಟ್ಟ ಮೇರಿ ನಿಂತ್ಕೊಂಡು ಹೇಳಿದ್ಲು ಪ್ರತಿ ಭಾನುವಾರ ಚರ್ಚ್ನೆಲ್ಲ ತೊಳೆದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಬ್ಸೊಲ್ಯೂಟ್ಲಿ ಇನ್ನೊಂದು ಪುಟ್ಟ ಹುಡುಗಿ ಎದ್ದು ಹೇಳಿದ್ಲು ನನ್ನ ಪಾಕೆಟ್ ಮನಿಯನ್ನ ಸ್ವಲ್ಪ ಕೊರತೆ ಇರೋ ನನ್ನ ಸ್ನೇಹಿತೆ ಜೊತೆ ಹಂಚಿಕೊಂಡ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಕರೆಕ್ಟ್ ಇನ್ನೊಬ್ಬ ಪುಟ್ಟ ಹುಡುಗ ಎದ್ದು ಹೇಳಿದ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಕರೆಕ್ಟ್ ಪುಟ್ಟ ಹುಡುಗ ಟಾಮಿ ನಿಂತ ಹೇಳಿದ ಮೊದಲು ಸಾಯ್ಬೇಕು ಹೌದು ಅದೇ ಅರ್ಹತೆ ಮೊದಲು ಸಾಯ್ಬೇಕು ಒಮ್ಮೆ ಮರಣ ಹೊಂದಿದ ಮೇಲೆ ಮೊದಲು ನೀವು ತಿಳ್ಕೋಬೇಕು ನಮ್ಮ ಡೆತ್ ಪುಸ್ತಕಕ್ಕೆ ಹೆಸರು ಯಾರೆಲ್ಲ ಸಾಯ್ತಾರೋ ಅವರಿಗಾಗಿ ಒಂದು ಪುಸ್ತಕ ಅವರಿಗೆ ಮಾತ್ರ ನಿಮ್ಮಲ್ಲಿ ಬಹಳ ಜನಕ್ಕೆ ನೀವು ಸಾಯುವವರು ಅಂತ ಅರಿವಾಗಿದೆ ಈಗ ಅಲ್ಲ ನೀವು ವೈರಸ್ನಿಂದ ಸಾಯೋದು ಬೇಡ ನಿಮ್ಮದೇ ಸಮಯದಲ್ಲಿ ನೀವೆಲ್ಲ ಸಾಯುವವರು ಸ್ವರ್ಗದಲ್ಲಿ ಏನಿದೆ ತಿಳ್ಕೋಬೇಕು ನಿಮಗೆ ಗೊತ್ತಿಲ್ಲ ಹಿಂದೂ ಸ್ವರ್ಗದಲ್ಲಿ ಊಟ ತುಂಬ ಚೆಂದ ನೀವು ಊಟ ಇಷ್ಟಪಡೋರಾದರೆ ಅಲ್ಲಿಗೆ ಹೋಗಬೇಕು ಅವರು ನಿಮಗೆ ಅಲ್ಲೊಂದು ಪಾತ್ರೆ ಇದೆ ಅಕ್ಷಯ ಪಾತ್ರೆ ಎಷ್ಟು ಬೇಕಾದರೂ ತಿನ್ನಬಹುದು ಅದು ಖಾಲಿ ಆಗಲ್ಲ ಯಾವಾಗಲೂ ಭರ್ತಿ ನೀವು ಫುಡ್ಡಿ ಆದರೆ ಹಿಂದೂ ಸ್ವರ್ಗ ನಿಮಗೆ ಹೋಗೋದಕ್ಕೆ ಬೆಸ್ಟ್ ಜಾಗ ನೀವು ಇನ್ನೊಂದು ಜಾಗಕ್ಕೆ ಹೋದರೆ ಬಿಳಿ ಗೌನ್ಧಾರಿ ಮಹಿಳೆಯರು ಮೋಡದಲ್ಲಿ ತೇಲ್ತಿರ್ತಾರೆ ಆ ತರಹದ ಜಾಗ ಇಷ್ಟ ಆದರೆ ಅಲ್ಲಿಗೆ ಹೋಗಬೇಕು ಊಟ ಚೆನ್ನಾಗಿರಲ್ಲ ಬರೀ ಬ್ರೆಡ್ಡು ನೀರು ನೀವು ಇನ್ನೊಂದು ಜಾಗಕ್ಕೆ ಹೋದರೆ ನೀವು ಕನ್ನಿಕೆಯರ ಸಮಸ್ಯೆ ಎದುರಿಸ್ತೀರಿ ಸ್ವರ್ಗಕ್ಕೆ ಹೋಗೋಕ್ಕೆ ಮೊದಲು ನೀವು ಸಾಯಬೇಕು ನೀವು ಸತ್ತಾಗ ಒಂದಲ್ಲ ಒಂದು ರೀತಿಯಲ್ಲಿ ಭೂಮಿ ತಾಯಿ ದೇಹವನ್ನು ವಾಪಸ್ ತಗೋತಾಳೆ ನೀವು ಸ್ವರ್ಗಕ್ಕೆ ಹೋದ್ರಿ ದೇಹ ಇಲ್ಲದೆ ನಿಮಗೆ ದೇಹ ಇಲ್ಲದೆ ಒಳ್ಳೆ ಊಟ ಮತ್ತು ಕನ್ನಿಕೆಯರು ಏನು ಮಾಡ್ತೀರಿ ಏನಿದೆ ಮಾಡೋಕ್ಕೆ ಆಶ್ಚರ್ಯ ಏನಿಲ್ಲ ಪಾತ್ರೆ ಯಾವಾಗಲೂ ತುಂಬಿರುತ್ತೆ ಅವರು ಯಾವಾಗಲೂ ಕನ್ನಿಕೆಯರಾಗಿರ್ತಾರೆ ದೇಹ ಇಲ್ಲದೆ ನೀವು ಡೈನಿಂಗ್ ಹಾಲ್ಗೆ ಹೋದರೆ ಊಟ ಹಾಗೆ ಇರುತ್ತೆ ನೀವು ಎಲ್ಲ ಸ್ವರ್ಗಗಳನ್ನು ಎಚ್ಚರದಿಂದ ನೋಡಿದರೆ ಈ ಸ್ವರ್ಗಗಳು ಸೃಷ್ಟಿಯಾಗಿದ್ದು ವಿಕೃತ ಮನಸ್ಸಿನ ಗಂಡಸರ ಮನಸ್ಸಿನಲ್ಲಿ ಮಹಿಳೆಯರು ಇದರಲ್ಲಿ ಭಾಗವಹಿಸಲಿಲ್ಲ ಸ್ಪಷ್ಟವಾಗಿ ಹಾಗೆ ಕಾಣ್ತಿದೆ ನೀವು ಕೇವಲ ಪದಾರ್ಥ ಉಪಯೋಗಿಸಲಿಕ್ಕೆ ನಿಮಗೆ ಸ್ವರ್ಗದಲ್ಲಿ ಸೀಟಿಲ್ಲ ಮಹಿಳೆಯರು ಅರ್ಥ ಮಾಡ್ಕೋಬೇಕು ಅದಕ್ಕೆ ವೈರಸ್ ಕೂಡ ನಿಮ್ಮನ್ನು ಮುಟ್ತಾ ಇಲ್ಲ ಸೋವಾ ನಾನು ಯಾರಿಗೂ ಸ್ವರ್ಗ ಆಫರ್ ಮಾಡಿಲ್ಲ ನಿಮ್ಮನ್ನು ನೀವು ಜೀವ ಒಂದು ವ್ಯಕ್ತಿ ಅಂತ ಅರ್ಥ ಮಾಡಿಕೊಂಡ್ರೆ ಅದನ್ನು ವ್ಯಕ್ತಿ ಅಂತ ನೋಡೋಣ ನೀವು ಒಂದು ವ್ಯಕ್ತಿಯಾಗಿ ಮಾಡಿರೋದು ಮಾಹಿತಿಯಿಂದ ಆಹಾರದಿಂದ ಪದಾರ್ಥದಿಂದ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿರೋದೆಲ್ಲೂ ತೆಗೆದುಬಿಟ್ಟರೆ ಎಲ್ಲ ನೆನಪನ್ನು ನಿಮ್ಮಿಂದ ತೆಗೆದುಬಿಟ್ರೆ ನಾನು ಪ್ರಜ್ಞಾಪೂರ್ವಕ ನೆನಪು ಪ್ರಜ್ಞಾಹೀನ ನೆನಪು ಸ್ಫುಟ ನೆನಪು ಅಸ್ಫುಟ ನೆನಪು ಕರ್ಮದ ನೆನಪು ಅನುವಂಶದ ನೆನಪು ವಿಕಾಸದ ನೆನಪು ಎಲ್ಲ ನೆನಪುಗಳನ್ನು ನಿಮ್ಮಿಂದ ತೆಗೆದುಬಿಟ್ರೆ ನಿಮಗೊಂದು ರೂಪ ಇರುತ್ತೆ ಅಂತ ನಂಬ್ತೀರಾ ಈ ಎಲ್ಲಾ ನೆನಪುಗಳು ನಿಮ್ಮೊಳಗೆ ಕೆಲಸ ಮಾಡ್ತಿರೋದ್ರಿಂದ ನೀವು ಈ ರೂಪ ಧರಿಸಿದೀರ ನೀವೊಬ್ಬ ವ್ಯಕ್ತಿ ಅಂದುಕೊಳ್ತೀರ ನೀವೊಂದು ತೀರಾ ಸಂಕೀರ್ಣವಾದ ಸಾಫ್ಟ್ವೇರ್ ನೀವು ಅರ್ಥ ಮಾಡ್ಕೋಬೇಕು ಈಗ ಅವರು ರೋಬೋ ಮನುಷ್ಯರನ್ನ ಸಿದ್ಧ ಮಾಡ್ತಿದ್ದಾರೆ ಸಿದ್ಧ ಮಾಡ್ತಿರೋದು ಮಹಿಳೆ ನಿಮಗೆ ಸ್ವರ್ಗದಲ್ಲಿ ಭಾವ ಆಗಿರೋದ್ರಿಂದ ಅದನ್ನು ಇಲ್ಲಿ ಸರಿ ತೂಗಿಸ್ತಿದ್ದೀವಿ ಅವು ಅವುಗಳದ್ದೇ ಆದ ಗುಣಲಕ್ಷಣಗಳನ್ನು ಹೊಂದೋದಕ್ಕೆ ಶುರು ಮಾಡ್ತೀವಿ ಅವಕ್ಕೆ ತಮ್ಮದೇ ಕ್ಯಾರೆಕ್ಟರ್ ಇದೆ ತಮ್ಮದೇ ವ್ಯಕ್ತಿತ್ವ ಸಾಫ್ಟ್ವೇರ್ ಹೆಚ್ಚು ಹೆಚ್ಚು ಸಂಕೀರ್ಣ ಆಗ್ತಿದೆ ನಿಧಾನವಾಗಿ ವ್ಯಕ್ತಿತ್ವ ವಿಕಸಿತವಾಗ್ತಿದೆ ಅದಷ್ಟೇ ಆಗಿದ್ದು ನಿಮ್ಮ ಜೊತೆ ಕೂಡ ತುಂಬ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಅದಕ್ಕೆ ನಿಮಗೊಂದು ವ್ಯಕ್ತಿತ್ವ ಇದೆ ಈ ಸಾಫ್ಟ್ವೇರ್ ತೆಗೆದುಬಿಟ್ರೆ ನೀವೊಂದು ವ್ಯಕ್ತಿಯಾಗಿ ಉಳಿಯಲ್ಲ ಇದು ಕೊಡುಗೆನ ಅಥವಾ ಬೆದರಿಕೆನ ಅಂತ ನೋಡೋದು ನಿಮಗೆ ಬಿಟ್ಟಿದ್ದು ಎರಡೂ ಅಲ್ಲ ನೀವು ಸೃಷ್ಟಿಸಿದ ಒಂದಷ್ಟು ಮಾಹಿತಿ ಮತ್ತು ಪದಾರ್ಥದ ಗುಳ್ಳೆಯಿಂದ ಒಂದಷ್ಟು ಪ್ರಮಾಣದ ಜೀವನ ನೀವು ತುಂಬಿಸಿಕೊಂಡ್ರಿ ಸ್ವಲ್ಪ ಸಮಯದವರೆಗೆ ಇರುತ್ತೆ ಎಲ್ಲೋ ಒಂದು ಕಡೆ ಅದು ಬಿಡಿ ಬಿಡಿಯಾಗಬೇಕು ನೀವು ಅದೊಂದು ಹಣ್ಣು ಇದ್ದ ಹಾಗೆ ಹಣ್ಣಾದರೆ ಬೀಳತ್ತೆ ನಾವು ಜೀವವನ್ನು ಬೇಗ ಮಾಗಿಸೋದಕ್ಕೆ ನೋಡ್ತಿದ್ದೀವಿ ನೀವು ನಿಧಾನವಾಗಿ ಮಾಗಬೇಕಾ ಸಮಸ್ಯೆ ಇಲ್ಲ ನೀವು ಸರಿಯಾಗಿ ಮಾಗುವಷ್ಟರಲ್ಲಿ ಗಿಣಿಗಳು ಕೇಳಿಸ್ತೀವಿಯಾ ನಿಮ್ಮನ್ನು ತಿಂದು ಬಿಡಬಹುದು ಗಲ್ಲಿ ಹುಡುಗ ಕಲ್ಲು ಹೊಡೆಯಬಹುದು ನೀವು ಬೀಳ್ತೀರಿ ನೀವು ಮಾಗೋದಕ್ಕಿಂತ ಮುಂಚೆ ನಿಮಗೆ ಏನೇನೆಲ್ಲ ಆಗಬಹುದು ವಿವೇಕಸ್ಥ ಏನು ಮಾಡ್ತಾನಂದರೆ ವೇಗವಾಗಿ ಮಾಗೋದಕ್ಕೆ ದಾರಿ ಇದೆ ಅಂತ ಗೊತ್ತಾದರೆ ಅವನು ಆ ದಿಕ್ಕಿನಲ್ಲಿ ಹೋಗೋಕೆ ಶುರು ಮಾಡ್ತಾನೆ ಸಾಧ್ಯ ಇರುವಷ್ಟು ಬೇಗ ನೀವು ಹಣ್ಣಾಗಿ ಸಹಜವಾಗಿ ಬೀಳೋ ಹಾಗೆ ಮಾಗಿಸ್ತೀನಿ ಅಂತ ನಾನು ಹೇಳಿದ್ದು ನಿಮ್ಮನ್ನು ಸ್ವರ್ಗಕ್ಕೆ ಎಸಿತೀನಿ ಅಂತ ನಾನು ಹೇಳಲಿಲ್ಲ ನಾನು ನಿಮಗೆ ಎಲ್ಲವಾಗಲೂ ತುಂಬಿರೋ ಊಟದ ಪಾತ್ರೆ ಕೊಟ್ಟರೆ ನನಗೆ ಗೊತ್ತು ಮಿತಿ ಇಲ್ಲದ ವಿಸ್ತರಣೆ ಆಗತ್ತೆ ಅದು ಒಳ್ಳೆ ಪಾತ್ರೆ ಅಲ್ಲ ಈ ಪಾತ್ರೆಗಳನ್ನು ಕಲ್ಪಿಸಿಕೊಂಡಿದ್ದು ಕ್ಷಾಮ ಬರಗಾಲಗಳಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲದಿದ್ದಾಗ ಅವರು ಏನು ಕನಸು ಕಾಣ್ತಾರೆ ಮನೆಯಲ್ಲಿ ಒಂದು ಪಾತ್ರೆ ಅದು ಯಾವಾಗಲೂ ಖಾಲಿ ಯಾವುದೋ ಅನುಗ್ರಹದಿಂದ ಯಾವಾಗಲೂ ತುಂಬಿರೋ ಹಾಗೆ ಆದರೆ ಅಕ್ಷಯ ದಿಸ್ ಇಸ್ ದ ಡ್ರೀಮ್ ಆಫ್ ಅ ಹಂಗ್ರಿ ಮ್ಯಾನ್ ಇದು ಹಸಿದ ಮನುಷ್ಯನ ಕನಸು ತನ್ನ ಕುಟುಂಬ ಹಸಿವಿನಿಂದ ಸಾಯ್ತಿರೋ ಮನುಷ್ಯನ ಕನಸು ಅದೃಷ್ಟವಶಾತ್ ಜೀವನದ ಆಹಂತ ಹೋಯಿತು ಇನ್ನೇನೋ ಸ್ವಲ್ಪ ಉತ್ತಮವಾದದ್ದನ್ನು ಕನಸು ಕಾಣೋ ಸಮಯ ಇಟ್ ಇಸ್ ಟೈಮ್ ಯು ಡ್ರೀಮ್ ಆಫ್ ಸಮ್ಥಿಂಗ್ ಲಿಟ್ಲ್ ಬೆಟರ್ ಬೇರೆದಕ್ಕೆಲ್ಲ ನಾನು ಹೋಗಲ್ಲ ಅದು ಸರಿಯಾಗಲ್ಲ ನಾನು ಮಾತಾಡ್ತಿರೋದು ನಿಮ್ಮನ್ನು ಮಾಗಿಸೋದು ಮತ್ತು ನಿಮ್ಮ ವ್ಯಕ್ತಿತ್ವ ಕಳಚೆ ಹಾಕೋದ್ರ ಬಗ್ಗೆ ಜೀವ ಜೀವವಾಗಿ ತನ್ನ ಪೂರ್ಣ ಗಾಂಭೀರ್ಯ ಮತ್ತು ಸೌಂದರ್ಯದಲ್ಲಿ ತೇಲಾಡಿಕೊಂಡಿರುತ್ತೆ ಮಲಬದ್ಧತೆ ಇರೋ ವ್ಯಕ್ತಿಯಾಗಿ ಅಲ್ಲ ವ್ಯಕ್ತಿ ಒಂದು ಮಲಬದ್ಧತೆ ಇರೋ ಜೀವ ನೀವೆಷ್ಟೇ ಅದ್ಭುತ ವ್ಯಕ್ತಿತ್ವ ಆಗಿರಿ ವ್ಯಕ್ತಿತ್ವ ಒಂದು ಸೀಮಿತವಾದ ಅಸ್ತಿತ್ವ ನೀವು ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ಇದ್ದರೆ ಅದು ನೀವು ವರ್ಸಸ್ ಬ್ರಹ್ಮಾಂಡ ನೀವು ಅದರ ಪ್ರಜ್ಞೆಯಲ್ಲಿರಿ ಅಥವಾ ಇಲ್ಲದಿರಿ ಎಲ್ಲವಾಗಲೂ ಅದು ನೀವು ವರ್ಸಸ್ ಬ್ರಹ್ಮಾಂಡ ನೀವು ಇದನ್ನು ಸಾಕಾಗುವಷ್ಟು ನೋಡಿದರೆ ಬೇಗ ಮಾಗಬೇಕು ಅಂತಿದ್ದರೆ ನಾನು ಹೇಳಿದ್ದು ನಿಮಗೆ ಬೇಗ ಮಾಗೋದಿಕ್ಕೆ ಮತ್ತು ಬೀಳೋದಕ್ಕೆ ಸಹಾಯ ಮಾಡಬಲ್ಲೆ ಅಂತ ಮೇಲಕ್ಕೆ ಹಾರೋದಿಕ್ಕಲ್ಲ ಇದು ಬೆದರಿಕೆ ಥರ ಕಾಣಬಹುದು ಓ ಸದ್ಗುರು ನಮ್ಮನ್ನು ಕೆಳಗೆ ಬೀಳಿಸ್ತಾರೆ ಇದು ನನ್ನ ಬಯಕೆ ಅಲ್ಲ ಈ ಗ್ರಹದ ಮೇಲೆ ಎಲ್ಲ ಹಾಗೇ ಬೀಳೋದು ಐಸಕ್ ನ್ಯೂಟನ್ ಹೇಳಿದರು ಈ ಗ್ರಹದಲ್ಲಿ ಎಲ್ಲ ಕೆಳಗೆ ಬೀಳತ್ತೆ ಅಂತ ಬೇರೆ ಕೆಲವು ಜಾಗಗಳಿವೆ ಮೇಲಕ್ಕೆ ಎಸೆದರೆ ಮೇಲಕ್ಕೆ ಹೋಗ್ತಾನೇ ಇರತ್ತೆ ಬಟ್ ದೋಸ್ ಪ್ಲೇಸಸ್ ಯು ಆರ್ ನಾಟ್ ಫಿಟ್ ಟು ಲಿವ್ ನೀವು ಏನಾದರೂ ಎಸೆದರೆ ಅದು ಕೆಳಗೆ ಬೀಳತ್ತೆ ಅದು ಒಳ್ಳೆ ಜಾಗ ನೀವು ಇರಕ್ಕೆ ಕೆಳಗೆ ಕೆಟ್ಟ ಜಾಗ ಅಲ್ಲ ಮೇಲೆ ಅಂದರೆ ಕಳೆದು ಹೋಗೋದು ಕೆಳಗೆ ಅಂದರೆ ನೀವು ನಿಮ್ಮನ್ನೆಲ್ಲ ಕಂಡುಕೊಂಡ್ರಿ ತುಂಬ ಸ್ನೇಹಮಯಿ ಗ್ರಹ ನಿಮಗೆ ಕೆಳಗೆ ಅಂದರೆ ನೀವು ಬೀಳಬಹುದು ಮಾವು ಕೆಳಗೆ ಬೀಳೋದು ನೋಡುತ್ತೆ ಅದು ನೀವು ಮಾವಿನ ಹಣ್ಣನ್ನು ಹೇಗೆ ಆಸ್ವಾದಿಸ್ತೀರಿ ಅಂತ ಯೋಚಿಸ್ತಿಲ್ಲ ಅದು ಬೀಳೋದನ್ನು ಯೋಚಿಸ್ತಿದೆ ಮತ್ತು ಅದು ಸಾಕಾದಷ್ಟು ಗೊಬ್ಬರದ ಜೊತೆ ಬಂದಿದೆ ಅದನ್ನು ನೀವು ಹಣ್ಣು ಅಂದುಕೊಳ್ತೀರಾ ಅದು ಮೇಲಕ್ಕೆ ಬರೋದು ಇನ್ನೊಂದು ಮಾವಿನ ಮರ ಬರೋದಕ್ಕೆ ಅದು ಅದರ ಬಯಕೆ ಅದನ್ನು ಸವಿಯಾಗಿ ಇಡಲಾಗಿದೆ ಅದನ್ನು ನೀವು ಮತ್ತೆ ಪ್ರಾಣಿಗಳು ದೂರಕ್ಕೆ ಒಯ್ಯಲಿ ಬೀಜ ಅಲ್ಲಿ ಬಿಸಾಡಲಿ ಅಂತ ಎಲ್ಲ ಬೀಜಗಳು ಮರದ ನೆರಳಲ್ಲೇ ಬಿದ್ದರೆ ಏನು ಮಾಡೋದು ಅದು ನೀವು ಬೀಜನ ತಿನ್ನಲ್ಲ ಅಂತ ಆಶಿಸ್ತಿದೆ ಇದೇ ಮಾವಿನ ಮರದ ಅಪೇಕ್ಷೆ ನಾನು ನಿಮಗೆ ಹೇಳ್ತಿದ್ದೀನಿ ಯಾಕಂದರೆ ನಾನು ಅವುಗಳನ್ನು ಪ್ರೀತಿಸ್ತೀನಿ ಈ ಹಣ್ಣು ತಿಂದು ಬೀಜನ ಎಲ್ಲಾದರೂ ನೆಡುವಷ್ಟು ಕೃತಜ್ಞತೆ ಇಡ್ತೀರಿ ಅಂತ ನೋಡ್ತಿದೆ ಅದು ಅದರ ವಿಶ್ ಆದರೆ ತುಂಬ ಜನರಿಗೆ ಮಾವು ಮರದಿಂದ ಬರುತ್ತೆ ಅಂತಾನೇ ಗೊತ್ತಿಲ್ಲ ಅದು ಅಂಗಡಿ ಕೌಂಟರ್ನಿಂದ ಬಂದಿದೆ ಅಂದ್ಕೊಳ್ತಾರೆ ಅದಕ್ಕೆ ಅವರು ತಿಂದು ಕಸದ ಬುಟ್ಟಿಯಲ್ಲಿ ಬಿಸಾಕ್ತಿದ್ದಾರೆ ಅದು ಬಿಡೋ ಸಾವಿರ ಹಣ್ಣಲ್ಲಿ ಒಂದು ನೂರಾದರೂ ಎಲ್ಲಾದರೂ ಭೂಮಿಗೆ ಬಿದ್ದು ಸೀಸನ್ನಲ್ಲಿ ಹತ್ತೋ ಹದಿನೈದೋ ಇಪ್ಪತ್ತೋ ನಿಜವಾದ ಮರಗಳಾಗತ್ತೆ ಅಂತ ಮಾವಿನ ಮರ ಹಾರೈಸ್ತಿದೆ ಅದು ಆಶಿಸ್ತಿದೆ ಅದಕ್ಕೆ ನಿರಾಶೆ ಮಾಡಬೇಡಿ ಮತ್ತು ಸ್ವರ್ಗಕ್ಕೆ ಹೋಗಿ ನನ್ನನ್ನು ನಿರಾಶೆ ಮಾಡಬೇಡಿ ಅದು ಒಳ್ಳೆಯ ಜಾಗ ಅಂತ ನನಗೆ ಅನ್ನಿಸೋದೇ ಇಲ್ಲ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಏನೇನು ವಿವರಣೆಗಳನ್ನು ನೋಡಿದೀನೋ ಅದರಲ್ಲಿ ಸ್ವರ್ಗದ ವಿವರಣೆ ಆಕರ್ಷಕವಾಗಿಲ್ಲ ಈಶಾ ಯೋಗ ಕೇಂದ್ರ ಅವರು ಮಾಡಿರೋ ವಿವರಣೆಗಳಿಗಿಂತ ಚೆನ್ನಾಗಿದೆ ಮುಂದಿನ ಪ್ರಶ್ನೆ ಅರ್ಚನಾ ಅವರಿಂದ ನಮಸ್ಕಾರ ಸದ್ಗುರು ನೀವು ನಿನ್ನೆ ಭಕ್ತಿ ಮತ್ತು ನಂಬಿಕೆಯ ಬಗ್ಗೆ ಮಾತಾಡ್ತಾ ಇದ್ರಿ ನನ್ನ ಪ್ರಶ್ನೆ ಏನು ಅಂದರೆ ಯೋಚನೆ ಮತ್ತು ಭಾವನೆ ಎರಡೂ ಸೇರ್ಕೊಂಡಿರುತ್ತವೆ ಮತ್ತು ಎರಡೂ ನನ್ನಿಂದಲೇ ಹುಟ್ಟಿಸಲ್ಪಟ್ಟಿವೆ ಅದರಿಂದ ಒಬ್ಬ ಸಮರ್ಪಿತನಾದವನು ತನ್ನ ಭಕ್ತಿಯ ವಸ್ತುವಿನ ಬಗ್ಗೆ ಆಲೋಚನೆಗಳನ್ನು ಹೊಂದಿರಬಹುದು ಮತ್ತು ಒಬ್ಬ ಯಾವುದರ ಬಗ್ಗೆನಾದರೂ ನಂಬಿಕೆಯುಳ್ಳ ವ್ಯಕ್ತಿನೂ ಅದರ ಕಡೆ ಬಲವಾದ ಭಾವನೆ ಹೊಂದಿರಬಹುದು ಹಾಗಾದರೆ ಯಾಕೆ ಒಬ್ಬ ನಂಬಿಕಸ್ತ ಒಬ್ಬ ಭಕ್ತನಿಗಿಂತ ಕಡಿಮೆ ಆಗ್ತಾನೆ ನೋಡಿ ದೇಶದ ಈ ಭಾಗ ವಿಶೇಷವಾಗಿ ಬಹುತೇಕ ಇಡೀ ದೇಶಾನು ಆದರೆ ವಿಶೇಷವಾಗಿ ಈ ಭಾಗ ಈಗ ಸ್ವಲ್ಪ ವಿಚಾರಗಳು ಬದಲಾಗ್ತಿವೆ ಇಲ್ದಿದ್ರೆ ಈ ದಕ್ಷಿಣ ಭಾರತದಲ್ಲಿ ನೀವೆಲ್ಲೇ ಹೋದರೂ ಈ ಪ್ರಸ್ಥಭೂಮಿಯ ದಕ್ಷಿಣಕ್ಕೆ ನೀವೆಲ್ಲೇ ಹೋದರೂ ನೂರಾರು ನೂರಾರು ಯಾಕೆ ಸಾವಿರಾರು ಸಾವಿರಾರು ಶಿವದೇವಸ್ಥಾನಗಳಿವೆ ಶಿವನ ಭಕ್ತರು ಅವರು ತಮ್ಮ ಜೀವಮಾನದ ಎಲ್ಲವನ್ನೂ ಉಪಯೋಗಿಸ್ತಿದ್ರು ಕೇವಲ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಪ್ರತಿಯೊಬ್ಬ ರಾಜನಿಗೂ ಒಂದು ದೇವಸ್ಥಾನ ಕಟ್ಟಬೇಕಿತ್ತು ಪ್ರತಿಯೊಂದು ಕುಟುಂಬನೂ ಸ್ವಲ್ಪ ಅನುಕೂಲವಾಗಿದ್ದರೂ ಅವರು ಒಂದು ದೇವಸ್ಥಾನ ಕಟ್ಟಕ್ಕೆ ಇಷ್ಟಪಡ್ತಿದ್ರು ಅವರ ಎಲ್ಲ ಹಣವೂ ಅದಕ್ಕೆ ಬಳಸ್ತಿದ್ರು ಅವರು ಕಟ್ಟಿಸಿದ ವಿಸ್ತಾರತೆಯನ್ನು ನೋಡಿದ್ರೆ ನೀವು ಅರ್ಥ ಮಾಡ್ಕೋತೀರ ಅವರು ತಮ್ಮ ಹತ್ರ ಇದ್ದ ಎಲ್ಲನೂ ಖರ್ಚು ಮಾಡಿರಬೇಕು ತಾವು ಸಣ್ಣ ಮನೆಯಲ್ಲಿ ಬದುಕಿದ್ರು ಭವ್ಯವಾದ ದೇವಸ್ಥಾನಗಳನ್ನ ಕಟ್ಟಿದ್ರು ಯಾಕಂದ್ರೆ ಇದು ಭಕ್ತಿ ಯಾರ ಬಗ್ಗೆ ಶಿವನ ಬಗ್ಗೆ ಶಿವನ ಒಬ್ಬ ವಿನಾಶಕ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಡೆನೂ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಅವನು ನಿಮಗಾಗಿ ತನ್ನ ಕಿರುಬೆರಳನ್ನೂ ಎತ್ತಲ್ಲ ಅಂತ ಆದರೆ ಜನ ಅವನಿಗಾಗಿ ದೇವಸ್ಥಾನದ ಮೇಲೆ ದೇವಸ್ಥಾನದ ಮೇಲೆ ದೇವಸ್ಥಾನ ಕಟ್ಟಿದರು ತಮ್ಮ ಎಲ್ಲ ಗಳಿಕೆನೂ ಅವನ ಮೇಲೆ ಖರ್ಚು ಮಾಡಿದ್ರು ಅವನು ನಿಮಗಾಗಿ ಏನೂ ಕೊಡಲ್ಲ ಅಷ್ಟೇ ಅಲ್ಲ ಅವನು ನಿಮ್ಮ ಕಡೆ ಯಾವಾಗಲೂ ಹೀಗೆ ನೋಡ್ತಿರ್ತಾನೆ ಅಂದ್ರೆ ನಿಮ್ಮನ್ನು ವಿನಾಶ ಮಾಡೋ ತರಹ ಆ ಘಟನೆ ನಿಮಗೆ ಗೊತ್ತಲ್ಲ ಸಪ್ತ ಋಷಿಗಳು ಅವನ ಜೊತೆಗಿನ ದಶಕಗಳ ತಮ್ಮ ಅಭ್ಯಾಸ ಕಲಿಕೆ ಮತ್ತು ಅನುಭವಗಳ ನಂತರ ಅವನು ಹೇಳ್ದ ನೀವು ಪ್ರಪಂಚದ ಎಲ್ಲ ಕಡೆ ಹೋಗಿ ನೀವು ಹೋಗಿ ಜನ ಈ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡಿ ಯೋಗ ವಿಜ್ಞಾನ ನೂರ ಹನ್ನೆರಡು ವಿವಿಧ ರೀತಿಯ ಮಾರ್ಗಗಳು ಹಾಗಾಗಿ ಅವರೆಲ್ಲ ತಯಾರಿ ನಡೆಸಿದರು ಅವ್ರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಆದರೂ ಅವನನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅವನು ಹೇಳ್ತಾ ಇದ್ದಾನೆ ಆದ್ದರಿಂದ ಹೋಗ್ತಾ ಇದ್ದಾರೆ ಅವರು ಹೇಳಿದರು ನಮ್ಮನ್ನು ಅಪರಿಚಿತ ಜಾಗಕ್ಕೆ ಕಳಿಸ್ತಾ ಇದ್ದೀಯಾ ಎಂಥ ಜನರನ್ನು ಭೇಟಿ ಮಾಡ್ತೀವಿ ಗೊತ್ತಿಲ್ಲ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಅದು ಇಪ್ಪತ್ತೊಂದನೇ ಶತಮಾನ ಅಲ್ಲ ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರಪಂಚದ ಯಾವ ಮೂಲೆಯಲ್ಲಿ ಎಂಥ ಜನ ವಾಸಿಸ್ತಾ ಇದ್ದಾರೆ ಪ್ರತಿಯೊಂದು ಭೂಭಾಗದಲ್ಲಿ ಪ್ರತಿ ಚಿಕ್ಕ ಜಾಗದಲ್ಲಿ ಯಾವ ರೀತಿ ಜನ ವಾಸಿಸ್ತಾ ಇದ್ದಾರೆ ಅಂತ ಈಗ ಗೊತ್ತು ಆದರೆ ಆಗ ಅವರಿಗೆ ಪ್ರಪಂಚದ ಬೇರೆ ಭಾಗದಲ್ಲಿ ಮನುಷ್ಯರು ಇದ್ದಾರೋ ಅಥವಾ ರಾಕ್ಷಸರಿದ್ದಾರೋ ಅಂತನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದ್ರಿಂದ ಅವರು ಕೇಳಿದರು ಅಲ್ಲಿಗೆ ಹೋದಾಗ ನಮ್ಮನ್ನು ಅವರು ಸರಿಯಾಗಿ ಸ್ವೀಕರಿಸ್ತಾರೋ ಇಲ್ವೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿ ನಮಗೆ ಬಂದರೆ ನಮ್ಮ ಸಹಾಯಕ್ಕೆ ನೀನು ಇರ್ತೀಯ ಅವನು ನಂಬಲ ಸಾಧ್ಯವಾಗಿ ನೋಡ್ತಾ ಹೇಳ್ದ ಏನು ನೀವು ಯಾವುದಾದ್ರೂ ಪ್ರತಿಕೂಲ ಪರಿಸ್ಥಿತಿಯೇ ಎದುರಿಸಿದರೆ ನಾನಾಗ ನಿದ್ದೆ ಮಾಡ್ತೀನಿ ಇಂಥವನಿಗೆ ನೀವು ಒಂದು ದೇವಸ್ಥಾನನ ಕಟ್ಟಿಸೋದಕ್ಕೆ ಇಷ್ಟಪಡ್ತೀರಾ ಅದೇ ಒಬ್ಬ ಭಕ್ತ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಇದು ಒಂದು ಬುದ್ಧಿಮತ್ತೆಯಿಂದ ಬರ್ತಾ ಇಲ್ಲ ಆದರೆ ಆ ಸಪ್ತ ಋಷಿಗಳು ಅವನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಹೊರಟು ಹೋದರು ನೀವು ನಿದ್ರಿಸಿದಾಗ ಎಲ್ಲದರ ಜೊತೆ ಒಂದಾಗ್ತೀರಿ ಅರಿವಿನಿಂದ ನಿದ್ರಿಸಿದರೆ ಎಲ್ಲದರ ಜೊತೆ ನೂರು ಪ್ರತಿಶತ ಅರಿವಿನಿಂದ ಎಲ್ಲದರ ಜೊತೆ ಒಂದು ಎಚ್ಚರವಾಗಿದ್ದಾಗ ನೀವೊಬ್ಬ ವ್ಯಕ್ತಿ ನಿದ್ರೆ ಮಾಡಿದಾಗ ನೀವೊಂದು ಜೀವ ಅಷ್ಟೇ ನಿಜವಾಗಿ ಅಲ್ಲಿ ಮಿತಿನೇ ಇರಲ್ಲ ಅದಕ್ಕೆ ನಾವು ಹೇಳ್ತಾ ಇರೋದು ನಿದ್ರೆಗೆ ಸರಿಯುವ ಆ ಕ್ಷಣದಲ್ಲಿ ಸಣ್ಣ ಅರಿವು ತಂದುಕೊಂಡ್ರೆ ಎಚ್ಚರದಿಂದ ನಿದ್ರೆಗೆ ಸರಿಯುವ ಆ ಕ್ಷಣದಲ್ಲಿ ಅರಿವಿನಿಂದ ಇದ್ರೆ ಏನಾದರೂ ಅತ್ಯದ್ಭುತವಾದದ್ದು ನಡೆಯುತ್ತೆ ನಾವು ಹೇಳ್ತಾನೆ ಇದೀವಿ ನೀವು ನಿದ್ರೆ ಮಾಡ್ತಾನೇ ಇದ್ದೀರಿ ಅದರಿಂದ ಅವನು ಅಂದ ನಾನು ನಿದ್ದೆ ಮಾಡ್ತೀನಿ ಅವನೇನು ನಾನು ಅಲ್ಲಿರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಆಕಾಶದಿಂದ ಹಾರ್ಕೊಂಡು ಬಂದು ನಿಮ್ಮನ್ನು ಉಳಿಸ್ತೀನಿ ಅಂತೇನು ಹೇಳಲಿಲ್ಲ ನಾನು ನಿದ್ದೆ ಮಾಡ್ತೀನಿ ಆದರೆ ಭಕ್ತರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನು ಬರ್ತಾನೋ ಬರಲ್ವೋ ಅವನೇನಾದರೂ ಮಾಡ್ತಾನೋ ಮಾಡಲ್ವೋ ಹೀಗೆಲ್ಲ ನಾನು ಹೇಳ್ತಿರೋದು ಅಲ್ಲಿ ಗುಣಾತ್ಮಕವಾದ ಮೌಲ್ಯಮಾಪನ ಏನು ಇಲ್ಲ ಯಾಕಂದ್ರೆ ಅವರಿಗೆ ಅರ್ಥ ಆಗತ್ತೆ ಅದನ್ನು ಅವರ ತಿಳುವಳಿಕೆ ಅಂತಾನು ಹೇಳೋ ಹಾಗಿಲ್ಲ ಅವರ ಅಂತರಾಳದ ಅನುಭವದಿಂದ ಅವರಿಗೆ ಗೊತ್ತು ಅವರ ಭಕ್ತಿ ಅವರನ್ನು ಅತ್ಯದ್ಭುತವಾಗಿ ಪರಿವರ್ತನೆ ಮಾಡಿದೆ ಅದು ಬರತ್ತೋ ಬರಲ್ವೋ ಅವರೇನ್ ಕೇರ್ ಮಾಡಲ್ಲ ಅದು ಭಕ್ತಿ ಇದನ್ನ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಬುದ್ಧಿಶಕ್ತಿಯಿಂದ ತರ್ಕಹೀನವಾದದ್ದೇನಾದ್ರೂ ಮಾಡಕ್ ಆಗಲ್ಲ ಏನಾದರೂ ಕ್ಷುಲ್ಲಕ ಕೊಳಕು ತರ್ಕ ಮಾಡಬಹುದು ಏನದು ಕ್ಷುಲ್ಲಕ ಕೊಳಕು ತರ್ಕ ನೀವು ಮಾಡಬಹುದು ನೀವೇನಾದರೂ ತರ್ಕ ಮಾಡಲೇಬೇಕಲ್ಲ ಕಡೆಗೆ ಅತ್ಯಂತ ತರ್ಕಹೀನ ಮೂರ್ಖನು ಅವನದ್ದೇ ಆದ ಸಣ್ಣ ತರ್ಕ ಕ್ಷುಲ್ಲಕ ಕೊಳಕು ತರ್ಕ ಹೊಂದಿರ್ತಾನೆ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ತರ್ಕ ಇಲ್ಲದನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಬುದ್ಧಿಶಕ್ತಿ ಸ್ವಭಾವನೇ ಆ ತರಹ ಸೋ ಬಿಲೀಫ್ ಈಸ್ ಡನ್ ಆನ್ ಲೆವೆಲ್ ಆಫ್ ಯುವರ್ ಇಂಟೆಲೆಕ್ಟ್ ಹಾಗಾಗಿ ನಂಬಿಕೆ ನಿಮ್ಮ ಬುದ್ಧಿಶಕ್ತಿಯ ಮಟ್ಟದಲ್ಲಿ ನಡೆಯುತ್ತೆ ನೀವು ಯಾವುದೇ ತರ್ಕ ಇಲ್ಲದೇ ಇರುವಲ್ಲಿ ಏನೋ ತರ್ಕ ಮಾಡೋಕ್ಕೆ ಪ್ರಯತ್ನಿಸ್ತೀರಿ ಎಲ್ಲರೂ ಮೇಲೆ ನೋಡ್ತಿದ್ದಾರೆ ಸ್ವರ್ಗದ ಕಡೆಗೆ ನಾನು ಹೇಳ್ತಿದ್ದೀನಿ ಇದು ಹೆಚ್ಚಾಗ್ತಿದೆ ಇದನ್ನು ನೋಡ್ತಿದ್ದೀನಿ ನೀವು ಐವತ್ತು ಅರವತ್ತರ ದಶಕಗಳ ಇಂಟರ್ನ್ಯಾಷನಲ್ ಫುಟ್ಬಾಲ್ ಆಟಗಳ ವಿಡಿಯೋ ನೋಡಿದ್ರೆ ಆಟಗಾರರು ಗೋಲ್ ಹೊಡೆದಾಗ ಖುಷಿಯಿಂದ ನೆಗೆದಾಡ್ತಿದ್ರು ಕೈ ಕುಲುಕೋತಿದ್ರು ಅಂಥದ್ದೇನೋ ಮಾಡ್ತಿದ್ರು ಯಾರೂ ತಪ್ಕೊಳ್ತಾ ಇರಲಿಲ್ಲ ಯಾಕಂದರೆ ಆಗ ಡಿಯೋಡರೆಂಟ್ಸ್ ಇರಲಿಲ್ಲ ಆದರೆ ಯಾರು ಮೇಲೆ ನೋಡುತ್ತಾ ದೇವರನ್ನು ಹೊಗಳ್ತಾ ಇರಲಿಲ್ಲ ಆದರೆ ಈಗ ಎಲ್ಲರೂ ಅಥವಾ ಹೆಚ್ಚಿನವರು ಗೋಲು ಹೊಡೆದಾಕ್ಷಣ ಮತ್ತು ಕ್ರಿಕೆಟ್ ಮ್ಯಾಚಲ್ಲೂ ನಾವಂತೂ ಇದರ ಬಗ್ಗೆ ಬೇಕಾದಷ್ಟು ಸಾರಿ ಹೇಳಿದ್ದೀವಿ ಈ ಗ್ರಹ ದುಂಡಿಗಿದೆ ತಿರುಗುತ್ತಾ ಇದೆ ಯಾವುದು ಮೇಲೆ ಅಂತ ನಿಮಗೆ ಗೊತ್ತಿಲ್ಲ ಖಂಡಿತ ನಿಮಗೆ ಸುಳಿವೇ ಇಲ್ಲ ಯಾವುದು ಮೇಲೆ ಅಂತ ನಿಮ್ಮ ಗೋಲುಗಳು ಅಲ್ಲಿಂದ ಬರ್ತೀವೇನೋ ಇಲ್ಲ ನೀವು ಆತ್ಮವಿಶ್ವಾಸ ತಂದ್ಕೊಳ್ಳೋಕೆ ನೋಡ್ತಿದ್ದೀರಾ ಅಷ್ಟೇ ಮೂಲಭೂತವಾಗಿ ನೀವು ಆತ್ಮವಿಶ್ವಾಸ ಬೆಳೆಸ್ತಿದ್ದೀರಾ ನಂಬಿಕೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಆತ್ಮವಿಶ್ವಾಸ ನಿಮಗೆ ಸ್ಪಷ್ಟತೆ ಕೊಡಲ್ಲ ಆತ್ಮವಿಶ್ವಾಸ ಜೀವನಕ್ಕೆ ಗೂಳಿ ಥರ ಅಪ್ರೋಚ್ ಕೊಡುತ್ತೆ ನೀವು ಜೀವನದ ಮೂಲಕ ಅಬ್ಬರಿಸ್ಕೊಂಡು ಹೋಗಬಹುದು ಕೆಲವು ಸಾರಿ ಅದು ಕೆಲಸ ಮಾಡುತ್ತೆ ದುರದೃಷ್ಟವಶಾತ್ ಅದು ಭಕ್ತಿಯ ಸ್ವಭಾವ ಅಲ್ಲ ಒಬ್ಬ ಭಕ್ತ ಹೇಗೆ ನಿಂತ್ಕೋತಾನೆ ಅಂತ ನೋಡಿ ಯಾವಾಗಲೂ ಆತ್ಮವಿಶ್ವಾಸದಿಂದ ಅಲ್ಲ ಯಾವಾಗಲೂ ಹೀಗೆ ಆದರೆ ನಂಬುವವರು ಏನೋ ಅಸಂಬದ್ಧವಾದ ನಂಬುತ್ತೀರಾ ನೀವೇ ಹುಟ್ಟಿಸ್ಕೊಂಡಿದ್ದು ಒಬ್ಬ ಭಕ್ತ ಏನನ್ನೂ ಹುಟ್ಟಿಸಿಕೊಂಡಿಲ್ಲ ಅವನು ಕೇವಲ ತನ್ನನ್ನು ತಾನು ಅಷ್ಟು ನಯವಾಗಿಸಿಕೊಂಡಿದ್ದಾನೆ ಎಷ್ಟೊಂದು ಅಂದರೆ ಜೀವನ ಯಾವುದೇ ತರ್ಕಕ್ಕೆ ಸಿಕ್ಕಿ ಹಾಕಿಕೊಳ್ಳದೇ ನಡೆಯುತ್ತೆ ನಿಮ್ಮ ತರ್ಕಗಳಿಗೆ ಮೀರಿದ ಬುದ್ಧಿವಂತಿಕೆ ಯಾರಾದರೂ ತಮ್ಮ ಬುದ್ಧಿಶಕ್ತಿನ ಗಣನೀಯವಾಗಿ ಬಳಸಿದರೆ ನೀವು ನಿಮ್ಮ ಬುದ್ಧಿಶಕ್ತಿನ ಬಳಸಿದರೆ ಸ್ವಲ್ಪ ಸಮಯದಲ್ಲೇ ಅದರ ಮಿತಿನ ತಲುಪತೀರಿ ಬಹಳ ಜನರು ತೀವ್ರವಾಗಿ ಬಳಸಿಲ್ಲ ಆದ್ರಿಂದ ಅವರು ಏನು ಕ್ಷುಲ್ಲಕ ಕೊಳಕು ತರ್ಕ ಈ ಪೋಯಂ ಪಬ್ಲಿಷ್ ಮಾಡಬೇಕು ಇದನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ದೀರಿ ಈ ಕ್ಷುಲ್ಲಕ ಕೊಳಕು ತರ್ಕಕ್ಕೆ ಮಿತಿಯೇ ಇಲ್ಲ ಕ್ಷುಲ್ಲಕ ಕೊಳಕು ತರ್ಕ ಈ ನಿಮ್ಮ ಕೊಳಕು ಸಣ್ಣ ತರ್ಕದಿಂದಾಗಿ ನೀವು ಈಗ ಎಲ್ಲಿ ಇದ್ದೀರೋ ಅಲ್ಲಿ ಸರಿ ಇಲ್ಲ ವಾಸಸ್ಥಳ ಸರಿ ಇಲ್ಲ ನಿಮ್ಮ ಜೊತೆ ಇರೋ ಜನ ನಿಮ್ಮನ್ನು ಕೆಟ್ಟದಾಗಿ ಮಾಡ್ತಿದ್ದಾರೆ ಆದ್ದರಿಂದ ಈ ಕೊಳಕು ತರ್ಕದಿಂದ ನೀವು ಮೇಲ್ಗಡೆ ನಿಮಗಾಗಿ ಒಂದು ಒಳ್ಳೆ ಜಾಗ ಮಾಡಿಕೊಂಡಿದ್ದೀರಿ ಒಬ್ಬ ಭಕ್ತ ಅಲ್ಲಿ ಮೇಲೆ ಯಾವ ಜಾಗನೂ ಮಾಡ್ಕೋತಾ ಇಲ್ಲ ಮೇಲೆ ಹೋಗ್ತೀನೋ ಕೆಳಗೆ ಹೋಗ್ತೀನೋ ಅಂತ ಕೇರ್ ಮಾಡಲ್ಲ ಅವನ ಹೃದಯ ಅವನದ್ದೇ ಅಸ್ತಿತ್ವದ ಸವಿಯಿಂದ ತುಂಬಿ ತುಳುಕುತ್ತಿದೆ ಇಷ್ಟೇ ಗೊತ್ತಿರೋದು ಅವನು ಯಾವುದಾದ್ರೂ ಸಾಧನ ಉಪಯೋಗಿಸಬಹುದು ಅವನು ಪ್ರೇರಣೆಗಾಗಿ ಏನನ್ನಾದರೂ ಬಳಸ್ಕೋಬಹುದು ಆದರೆ ಸಂತಿಗಳನ್ನು ಹುಟ್ಟಾಕ್ತಾ ಇಲ್ಲ ಇದು ನಂಬಿಕೆ ಮತ್ತು ಭಕ್ತಿಯ ನಡುವೆ ಇರೋ ಮೂಲಭೂತವಾದ ವ್ಯತ್ಯಾಸ ಈಗ ನೀವು ಇದು ಹೀಗೆ ಕಾಲುಗಳಿರೋದು ನಡೆಯೋಕ್ಕೆ ಕೈಗಳಿರೋದು ಕೆಲಸ ಮಾಡೋಕ್ಕೆ ಆದರೆ ನಿಮ್ಮ ಕೈಗಳನ್ನು ಚೆನ್ನಾಗಿ ಟ್ರೈನ್ ಮಾಡಿದರೆ ಅವನ್ನು ಬಲವಾಗಿ ಮಾಡಿದರೆ ನಿಮ್ಮ ಕೈಗಳ ಮೇಲೆ ನಡಿಬಹುದು ಮತ್ತೀಗ ಕೆಲವು ಅಂಗವಿಕಲರು ತಮ್ಮ ಕೈಗಳನ್ನು ಕಳ್ಕೊಂಡಿರೋರು ಅವರು ಎಲ್ಲ ಥರದ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾರೆ ಅದ್ಭುತ ಕಲೆ ಅವರ ಕಾಲಿಂದ ಮಾಡ್ತಾರೆ ಕೆಲವರು ಮಾಡ್ತಿದ್ದಾರೆ ಅದು ಅದ್ಭುತ ಆದರೆ ನಿಮ್ಮ ಕಾಲುಗಳು ಕೆಲಸ ಮಾಡೋಕ್ಕೆ ಇರೋದ ಮತ್ತು ಕೈಗಳು ತೋಳುಗಳು ನಡೆಯೋಕ ಅಲ್ಲ ಹಾಗೆಯೇ ನಿಮ್ಮ ಬುದ್ಧಿಶಕ್ತಿ ಇರೋದು ವಿಷಯಗಳನ್ನು ತಾರ್ಕಿಕವಾಗಿ ನೋಡಿ ನಿಮಗಾಗಿ ಮತ್ತು ನಿಮ್ಮ ಉಳಿವಿಗಾಗಿ ಕೆಲವನ್ನ ಅರ್ಥ ಮಾಡಿಕೊಳ್ಳಲು ನಿಮ್ಮ ಭಾವನೆಗಳು ಅದಕ್ಕಾಗಿ ಅಲ್ಲ ಅವಕ್ಕೆ ವಿಷಯಗಳನ್ನು ಅರ್ಥೈಸಿಕೊಳ್ಳೋಕೆ ಬರಲ್ಲ ಅದಕ್ಕೆ ಏನನ್ನಾದರೂ ಹೇಗೆ ಒಳಗೂಡಿಸಿಕೊಳ್ಳೋದು ಅಂತ ಮಾತ್ರ ಗೊತ್ತು ನಿಮಗೆ ಜೀವನದ ಮಾಧುರ್ಯ ಗೊತ್ತಾಗಬೇಕು ಅಂದರೆ ನಿಮ್ಮ ಭಾವನೆಗಳು ಹರಿಬೇಕು ಕೆಲವು ವಿಷಯಗಳು ಅರ್ಥ ಆಗಬೇಕು ಅಂದರೆ ನಿಮ್ಮ ಬುದ್ಧಿಶಕ್ತಿ ಕೆಲಸ ಮಾಡಬೇಕು ಆದರೆ ನೀವೀಗ ಬುದ್ಧಿಶಕ್ತಿನ ಭಾವನೆ ಥರ ಬಳಸ್ತಾ ಇದ್ದೀರಾ ಮತ್ತೆ ಭಾವನೆನಾ ಬಹಳ ಜನರಿಗೆ ಗೊತ್ತಿರೋ ಭಾವನೆಗಳು ಅಂದರೆ ಒತ್ತಡ ಆತಂಕ ಅಸಮಾಧಾನ ಕೋಪ ಯಾವಾಗಲಾದರೂ ಒಂದು ಸಾರಿ ಕೇವಲ ಫೇಸ್ಬುಕ್ನಲ್ಲಿ ಅವರಿಗೆ ಸ್ವಲ್ಪ ಪ್ರೇಮ ಸಿಗುತ್ತೆ ಯಾಕಂದರೆ ಅದು ಸುರಕ್ಷಿತ ಜಾಗ ಪ್ರೇಮ ಸಂಬಂಧಕ್ಕಾಗಿ ಅದೊಂದು ಸುರಕ್ಷಿತ ಜಾಗ ಯಾಕಂದರೆ ನೀವು ಆ ಜನರನ್ನು ಯಾವತ್ತಿಗೂ ಎದುರಿಸಬೇಕಾಗಿಲ್ಲ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಳ್ಳೋಣ ಬುದ್ಧಿಶಕ್ತಿನ ತರ್ಕಹೀನವಾಗಿ ಏನನ್ನಾದರೂ ಹುಟ್ಟಿ ಹಾಕಲು ಮಾಡಲಾಗಿಲ್ಲ ಅದು ಜೀವನನ ಹೇಗಿದೆಯೋ ಹಾಗೆ ಅರ್ಥೈಸಿಕೊಳ್ಳೋದಕ್ಕೆ ಮಾಡಿರೋದು ಅದರ ಭೌತಿಕತೆ ಅದರ ಸಾಮಗ್ರಿ ಅದರಿಂದ ನೀವು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಆದರೆ ಭಾವನೆಗಳನ್ನು ಅದಕ್ಕೆ ಮಾಡಲಾಗಿಲ್ಲ ಭಾವನೆಗಳನ್ನು ನೀವು ಜೀವನನ ತೀವ್ರವಾಗಿ ಅನುಭವಿಸೋದಕ್ಕೆ ಮಾಡಿರೋದು ನೀವು ಇದನ್ನು ತಿರುಗಾ ಮರುಗ ಉಪಯೋಗಿಸಿದ್ರೆ ನೀವು ಕೈಗಳ ಮೇಲೆ ನಡೆದು ಕಾಲಿಂದ ಕೆಲಸ ಮಾಡಿದ ಹಾಗೆ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ ಇದು ಹೇಗಂದ್ರೆ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ಓರ್ಲಿನಲ್ಲಿ ನಡೀತಾ ಇದ್ದ ಏನದು ಓರ್ಲಿಯ ಓರ್ಲಿ ಸಮುದ್ರ ಸೇತುವೆ ಮುಂಬೈನಲ್ಲಿ ಲಾಕ್ಡೌನ್ ಮುಗಿದ ಮೇಲೆ ಲಾಕ್ಡೌನ್ ಮುಗಿತಾ ಇದ್ದ ಹಾಗೆ ಮೊದಲು ಹೊರಗೆ ಬರೋರು ಅಂದರೆ ಕೇಡಿಗಳು ಜೇಬ ಕತ್ತರಿಸೋರು ಏನೋ ನಿಮಗೆ ಗೊತ್ತು ಈಗ ಅವರ ಬಿಸ್ನೆಸ್ ಎಲ್ಲ ಪೂರ ಹಾಳಾಗಿದೆ ಶಂಕರನ್ ಪಿಳ್ಳೇನು ವಾಕ್ ಮಾಡ್ತಾ ಇದ್ದ ಒಬ್ಬ ಕಳ್ಳ ಬಂದು ದೇಸಿ ಪಿಸ್ತಲ್ ಅವನ ತಲೆಗೆ ಹಿಡಿದು ಹೇಳ್ದ ನಿನ್ನ ಮೆದುಳನ್ನು ಉಡಾಯಿಸಿ ಬಿಡ್ತೀನಿ ಇರೋ ದುಡ್ಡೆಲ್ಲ ಕೊಡು ಶಂಕರನ ಪಿಳ್ಳೆ ಹೇಳ್ದ ಮುಂಬೈನಲ್ಲಿ ಮೆದುಳಿಲ್ಲದೆ ಬದುಕಬಹುದು ಆದರೆ ದುಡ್ಡಿಲ್ಲದೆ ಬದುಕಕ್ಕಾಗಲ್ಲ ನಿಮಗೆ ಬೇಕಾದ ಹಾಗೆ ಮೆದುಳನ್ನು ಉಡಾಯಿಸು ದುಡ್ಡೇನು ಕೊಡಲ್ಲ ಮೆದುಳು ಬೇಕು ಬುದ್ಧಿಶಕ್ತಿ ಬೇರೆ ಇದಕ್ಕೆ ಬೇಕು ಬೇರೆ ವಿಷಯಗಳು ಬೇರೆ ಇನ್ನೇನಕ್ಕೋ ಬೇಕು योगयोगयोगेश्वराय भूत 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 स्वराय काल काल कालराय षे सेवा सर्वेश्वराय शम्भ शम्भ